ಜನವರಿ 1 ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ 3ನೇ T20 ಪಂದ್ಯದಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ ರೋಚಕ ಸೂಪರ್ ಓವರ್ನಲ್ಲಿ ಗೆದ್ದ ಪ್ರವಾಸಿ ಭಾರತ ತಂಡ 3 ಸರಣಿಯನ್ನ 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಕೊನೆಯ T20 ಪಂದ್ಯವನ್ನ ಗೆಲ್ಲುವುದಕ್ಕೆ ಭಾರತ ತಂಡಕ್ಕೆ ಬ್ಯಾಟರ್ಗಳಾದ ಸೂರ್ಯಕುಮಾರ್ ಯಾದವ್ ಹಾಗೂ ರಿಂಕು ಸಿಂಗ್ ಬೌಲಿಂಗ್ನಲ್ಲಿ ಹೀರೋಗಳಾಗಿ ಹೆಲ್ಪ್ ಮಾಡಿದ್ರಿಂದ ಇವರಿಬ್ಬರ ಗುಣಗಾನ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ಕೊನೆಯ 12 ಎಸೆತಗಳಲ್ಲಿ 6 ವಿಕೆಟ್ಗಳನ್ನ ಹೊಂದಿದ್ದ ಶ್ರೀಲಂಕಾ ತಂಡಕ್ಕೆ 9 ರನ್ಗಳು ಬೇಕಾಗಿತ್ತು. ಭಾರತ ತಂಡ ಸೋಲಿನ ಕಡೆ ಮುಖ ಮಾಡಿತ್ತು. ಈ ವೇಳೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ T20 ಪಂದ್ಯದಲ್ಲಿ ಮೊದಲ ಬಾರಿಗೆ ಬೌಲ್ ಮಾಡುವುದಕ್ಕೆ ರಿಂಕು ಸಿಂಗ್ ಕಡೆಗೆ ಚೆಂಡನ್ನ ಕೊಟ್ಟರು. ಬಲಗೈ ಸ್ಪಿನ್ನರ್ ರಿಂಕು ಸಿಂಗ್, ಉತ್ತಮವಾಗಿ ಸೆಟ್ ಆಗಿದ್ದ ಕುಸಾಲ್ ಪರೇರಾ 34 ಎಸೆತಗಳಲ್ಲಿ 46 ರನ್ ಮತ್ತು ರಮೇಶ್ ಮೆಂಡೀಸ್ ಇವರು 6 ಎಸೆತಗಳಲ್ಲಿ 3 ರನ್ ಗಳಿಸಿದ್ರು. ಇವರ ವಿಕೆಟ್ ಅನ್ನು ಪಡೆದು ನಿರ್ಣಾಯಕ 19ನೇ ಓವರ್ನಲ್ಲಿ ಕೇವಲ 3 ರನ್ಗಳನ್ನು ಕೊಟ್ಟರು. ಆಗ ಶ್ರೀಲಂಕಾ ತಂಡ 132 ರನ್ಗಳಿಗೆ 6 ವಿಕೆಟ್ ಕಳೆದುಕೊಳ್ತು. ಮತ್ತೆ ಗೆಲುವಿಗೆ ಕೊನೆ ಓವರ್ನಲ್ಲಿ 6 ರನ್ ಬೇಕಾಗಿತ್ತು. ಅಂತಿಮ ಓವರ್ ಎಸೆಯೋದಕ್ಕೆ ಮೊಹಮ್ಮದ್ ಸಿರಾಜ್ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಪಿಚ್ನ ಕೆಟ್ಟ ತಿರುವನ್ನ ಮನಸ್ಸಿನಲ್ಲಿಟ್ಕೊಂಡು ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ T20 ಪಂದ್ಯದಲ್ಲಿ ತನ್ನ ಚೊಚ್ಚಲ ಬೌಲಿಂಗ್ ಮಾಡೋದಕ್ಕೆ ಸ್ವತಃ ಅವರೇ ಮುಂದಾದರು. ಸಾಂದರ್ಭಿಕವಾಗಿ ಆಫ್ ಸ್ಪಿನ್ನರ್ ಸೂರ್ಯಕುಮಾರ್ ಯಾದವ್ ಒತ್ತಡದಲ್ಲಿ ಬೌಲಿಂಗ್ ಮಾಡಿ ಅಂತಿಮ ಓವರ್ನಲ್ಲಿ 2 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಕಮಿಂದು ಮೆಂಡೀಸ್ ಮತ್ತು ಮಹೇಶ್ ತೀಕ್ಷ್ಣ ಅವರ ವಿಕೆಟ್ಗಳನ್ನು ಪಡೆದು ಕೇವಲ 5 ರನ್ಗಳನ್ನು ಕೊಟ್ಟು ಪಂದ್ಯವನ್ನು ರೋಚಕ ಟೈನಲ್ಲಿ ಕೊನೆಗೊಳಿಸಿದರು. ಸೂಪರ್ ಓವರ್ನಲ್ಲಿ ಶ್ರೀಲಂಕಾ ಕೇವಲ 2 ರನ್ ಗಳಿಸಿತು. ಸೂರ್ಯಕುಮಾರ್ ಯಾದವ್ ಚೆಂಡನ್ನ ಫೈನ್ ಲೆಗ್ ಕಡೆಗೆ ಬೌಂಡರಿ ಬಾರಿಸಿದ್ರಿಂದ ಮೊದಲ ಎಸೆತದಲ್ಲೇ 3 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಭಾರತ ಸೂಪರ್ ಓವರ್ನಲ್ಲಿ ಪಂದ್ಯವನ್ನ ಯಶಸ್ವಿಯಾಗಿ ತನ್ನದಾಗಿಸಿಕೊಳ್ತು. ಇದರ ಫಲವಾಗಿ ಭಾರತ ರೋಚಕ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಶ್ರೀಲಂಕಾ ವಿರುದ್ಧ 3-0 ಅಂತರದಲ್ಲಿ ಕ್ಲೀನ್ ಸ್ವೀಪ್ ದಾಖಲೆಯನ್ನ ಮಾಡಿತು. ಭಾರತ ತಂಡದ ಮನ ಮಿಡಿಯುವ ಗೆಲುವಿನ ನಂತರ ಭಾರತೀಯ ಬ್ಯಾಟರ್ಗಳನ್ನ ಸ್ಪಿನ್ ಮಾಂತ್ರಿಕರನ್ನಾಗಿ ಮಾಡಿದ್ದಕ್ಕಾಗಿ ಹೊಸ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರಿಗೆ ಕ್ರೆಡಿಟ್ ನೀಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಕೊಂಡಾಡ್ತಿದ್ದಾರೆ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಈಗ ತಾನು ಕೂಡ ಆಲ್ರೌಂಡರ್ ಅನ್ನೋದನ್ನ ನಿರೂಪಿಸೋದಕ್ಕೆ ಹೊರಟಿದ್ದು ಸಕ್ಸಸ್ ಕೂಡ ಆಯಿತು. ಸೊ ಈ ಪಂದ್ಯದಲ್ಲಿ ಗೆಲುವಿನ ರೂವಾರಿಗಳು ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಹಾಗೆ ರಿಂಕು ಸಿಂಗ್.